ನಮಸ್ಕಾರ ಕಳೆದ ವಿಡಿಯೋಕ್ಕೆ ನೀವು ಕಮೆಂಟ್ ಮಾಡಿದ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಪ್ರತಿಯೊಬ್ಬರು ಅರಿಶಿನದಿಂದ ಕಾಮಾಲೆ ಬರೋದಿಲ್ಲ ಅಂತಾನೆ ಉತ್ತರ ಕೊಟ್ಟಿದ್ರಿ ನಾನು ಆ ಪ್ರಶ್ನೆ ಕೇಳಲಿಕ್ಕೂ ಕೂಡ ಕಾರಣ ಇತ್ತು ತುಂಬಾ ಜನ ನಾವು ಅರಿಶಿನವನ್ನು ತೆಗೆದುಕೊಳ್ಳಿ ಅಂತ ಹೇಳಿದಾಗ ಸರ್ ಅರಿಶಿನ ಜಾಸ್ತಿ ತಗೊಂಡ್ರೆ ಕಾಮಾಲೆ ರೋಗ ಬರುತ್ತಲ್ವಾ ಅಂತ ಪ್ರಶ್ನೆ ಕೇಳ್ತಿದ್ರು ಹಾಗಾಗಿ ನಾನು ಕೇಳಿದ್ದೆ ಆದರೆ ಈಗ ಸ್ಪಷ್ಟ ಆಯ್ತು ಬಹುತೇಕ ಜನರಿಗೆ ಈ ತಪ್ಪು ಕಲ್ಪನೆ ಹೋಗಿದೆ ಅಂತ ಸೋ ಇವತ್ತಿನ ವಿಡಿಯೋದಲ್ಲಿ ನಾವು ಅರಿಶಿನವನ್ನ ಸರಿಯಾಗಿ ಬಳಕೆ ಮಾಡೋದು ಹೇಗೆ ಯಾವ ಯಾವ ರೋಗಗಳಲ್ಲಿ ಅರಿಶಿನವನ್ನ ಹೇಗೆ ಬಳಕೆ ಮಾಡಬೇಕು ಯಾವ ಯಾವ ಔಷಧಿಗಳ ಜೊತೆಗೆ ಬಳಕೆ ಮಾಡಬೇಕು ಅರಿಶಿನವನ್ನ ಕ್ಯಾನ್ಸರ್ ಅಲ್ಲಿ ಯಾವ ರೀತಿ ಬಳಕೆ ಮಾಡಬೇಕು ಅಥವಾ ಹೇಗೆ ಕ್ಯಾನ್ಸರ್ ಗೆ ಹೆಲ್ಪ್ ಆಗುತ್ತೆ ಮತ್ತೆ ನಾವು ಮುನ್ನೆಚ್ಚರಿಕೆಗಳನ್ನು ಏನೇನು ತಗೊಳ್ಳಬೇಕು ಅಂದ್ರೆ ಪ್ರಿಕಾಷನ್ಸ್ ಏನು ತಗೊಳ್ಳಬೇಕು ಅರಿಶಿನವನ್ನ ಬಳಕೆ ಮಾಡುವಾಗ ಮತ್ತೆ ಅರಿಶಿನದಿಂದ ಸೈಡ್ ಎಫೆಕ್ಟ್ಸ್ ಏನಾಗುತ್ತೆ ಆ ಸೈಡ್ ಎಫೆಕ್ಟ್ಸ್ ಅನ್ನು ತೆಗೆಯೋದು ಹೇಗೆ ಅರಿಶಿನವನ್ನ ನಿತ್ಯವೂ ಬಳಕೆ ಮಾಡೋದಾದರೆ ನಾವು ಎಷ್ಟು ಡೋಸ್ ಅಲ್ಲಿ ತಗೊಳ್ಳಬೇಕು ಮತ್ತೆ ಕೊನೆಯದಾಗಿ ಆಧುನಿಕ ಸಂಶೋಧನೆಗಳು ಮಾಡರ್ನ್ ರಿಸರ್ಚಸ್ ಏನು ಹೇಳ್ತವೆ ಅರಿಶಿನದ ಬಗ್ಗೆ ಇದರಷ್ಟರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳುವ ಮೊದಲನೆಯದಾಗಿ ಅರಿಶಿನವನ್ನ ಸರಿಯಾಗಿ ಬಳಕೆ ಮಾಡೋದು ಹೇಗೆ ಅರಿಶಿನವನ್ನ ಕಷಾಯ ಮಾಡ್ಕೊಂಡು ಕುಡಿಬೇಕಾ ಅಥವಾ ಹಾಲಿಗೆ ಹಾಕಿ ಕುಡಿಬೇಕಾ ಸಾಂಬಾರ್ ಅಲ್ಲಿ ಬಳಕೆ ಮಾಡಿದ್ರೆ ಸಾಕಾ ಇದರ ಬಗ್ಗೆ ನಾವು ತಿಳ್ಕೊಳ್ಳುವ ಅರಿಶಿನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಘಟಕ ಅಥವಾ ಇಂಗ್ರೀಡಿಯಂಟ್ ಅಂದ್ರೆ ಅದು ಕರ್ಕ್ಯುಮಿನ್ ಸೋ ಆ ಕರ್ಕ್ಯುಮಿನ್ ನಮ್ಮ ದೇಹಕ್ಕೆ ಚೆನ್ನಾಗಿ ಸಿಗಬೇಕು ನಮ್ಮ ದೇಹ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೋಬೇಕು ಅಂತಂದ್ರೆ ಆಗ ಅದನ್ನ ನಾವು ಫ್ಯಾಟ್ ಅಲ್ಲಿ ತಗೊಳ್ಳಬೇಕಾಗುತ್ತೆ ಯಾಕೆಂದ್ರೆ ಅದು ಫ್ಯಾಟ್ ಸಾಲ್ಯುಬಲ್ ಈ ಕರ್ಕ್ಯುಮಿನ್ ಇದೆಯಲ್ಲ ಇದು ಅದ್ಭುತವಾದಂತ ಆಂಟಿ ಇನ್ಫ್ಲಮೇಟರಿ ಡ್ರಗ್ ಇದು ಅರಿಶಿನದಲ್ಲಿ ಇರುವಂಥದ್ದು ಆ ಕರ್ಕ್ಯುಮಿನ್ ತುಂಬಾ ಅದ್ಭುತವಾಗಿ ನಮ್ಮ ಕೆಲಸ ಮಾಡುತ್ತೆ ಈಗ ಅರಿಶಿನ ಅಂದ್ರೆ ಕರ್ಕ್ಯುಮಿನ್ ಅನ್ನುವಂಥ ನಮಗೆ ಒಂದು ಇದು ಈ ಆಧುನಿಕ ವಿಜ್ಞಾನದಲ್ಲಿ ಬೆಳೀತಾ ಇದೆ ಯಾಕೆಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಅಂತ ಸೊ ಅದು ನಮ್ಗೆ ಸಿಗದೆ ಹೋದ್ರೆ ನಷ್ಟ ಅಲ್ವಾ ಸೊ ಅರಿಶಿನವನ್ನ ಕಷಾಯ ಮಾಡಿ ಆ ಸೋಸ್ಕೊಂಡು ಕುಡಿದ್ರೆ ನಮಗೆ ಅದು ಕರ್ಕ್ಯುಮಿನ್ ಸಿಗೋದಿಲ್ಲ ಯಾಕೆಂದ್ರೆ ಅದು ವಾಟರ್ ಸಾಲ್ಯುಬಲ್ ಅಲ್ಲ ಅದು ಫ್ಯಾಟ್ ಸಾಲ್ಯುಬಲ್ ಹಾಗಾಗಿ ನಾವು ಅದನ್ನು ತುಪ್ಪದಲ್ಲಿ ಅದಕ್ಕೆ ಒಗ್ಗರಣೆಯಲ್ಲಿ ನಾವು ಎಣ್ಣೆಯಲ್ಲಿ ಹುರಿದು ತಗೊಳ್ತೀವಲ್ಲ ಅರಿಶಿನವನ್ನು ಹಾಕ್ತೇವೆ ಒಗ್ಗರಣೆ ಮಾಡುವಾಗ ಆ ಥರ ಎಣ್ಣೆ ಜೊತೆಗೆ ತುಪ್ಪದ ಜೊತೆಗೆ ಅಥವಾ ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಅದರ ಅಬ್ಸಾರ್ಪ್ಷನ್ ನಮ್ಮ ದೇಹದಲ್ಲಿ ತುಂಬ ಚೆನ್ನಾಗಿ ಆಗುತ್ತೆ ಎರಡನೇದಾಗಿ ಅರಿಶಿನವಲ್ಲಿರುವಂಥ ಕರ್ಕ್ಯುಮಿನ್ ಇದೆಯಲ್ಲ ಆ ಕರ್ಕ್ಯುಮಿನ್ ನಮ್ಮ ನಮ್ಮ ಕರಳು ನಮ್ಮ ದೇಹ ಅದನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಅದರ ಬಯೋ ಅವೈಲೆಬಿಲಿಟಿ ಹೆಚ್ಚಾಗಬೇಕು ಅಂತಾದರೆ ಆಗ ನಾವು ಪೈಪರನ್ ಅನ್ನುವಂಥ ಒಂದು ಆ ಕೆಮಿಕಲ್ ಕಂಪೌಂಡನ್ನು ತಗೊಳ್ಬೇಕು ಆ ಪೈಪರನ್ ಯಾವುದರಲ್ಲಿದೆ ಕಾಳು ಮೆಣಸಿನಲ್ಲಿದೆ ಸೊ ಕಾಳು ಮೆಣಸನ್ನು ಅರಿಶಿನ ಜೊತೆಗೆ ಯೂಸ್ ಮಾಡಿದ್ರೆ ಹೆಚ್ಚು ಹೆಲ್ಪ್ಫುಲ್ ನೀವು ಸಾಂಬಾರಿಗೆ ಒಂದು ಸ್ಪೂನ್ ಅರಿಶಿನವನ್ನು ಹಾಕ್ತಾ ಇದ್ದರೆ ಒಂದೋ ಎರಡೋ ಕಾಳು ಮೆಣಸು ಹಾಕಿದರೆ ಅದರಿಂದ ತುಂಬ ಪ್ರಯೋಜನ ಆಗುತ್ತೆ ಹಾಗಾಗಿ ಅರಿಶಿನವನ್ನು ಫ್ಯಾಟ್ ಜೊತೆ ತಗೊಳ್ಳಿ ಅರಿಶಿನ ಜೊತೆಗೆ ಕಾಳು ಮೆಣಸು ಸೇವನೆ ಮಾಡಿ ಆವಾಗ ಅರಿಶಿನದಿಂದ ನೀವು ತುಂಬ ಪ್ರಯೋಜನ ಪಡ್ಕೊಳ್ತೀರಿ ಅಂದರೆ ಅರಿಶಿನವನ್ನು ಪೂರ್ತಿಯಾಗಿ ಬಳಸ್ಕೊಂಡಂಗೆ ಆಗುತ್ತೆ ಅಂತ ಯಾಕೆಂದರೆ ಎಷ್ಟೋ ಪಟ್ಟು ಆ ಅರಿಶಿನದ ಅಬ್ಸಾರ್ಪ್ಷನ್ ನಮ್ಮ ಬಾಡಿಗೆ ಆಗುತ್ತೆ ಇಲ್ಲ ಅಂದರೆ ಅರಿಶಿನ ತಗೊಳ್ತೀವಿ ಹಾಗೆ ಹೋಗುತ್ತೆ ಅಥವಾ ತಗೊಳ್ಳುವ ಮೊದಲೇ ನಮಗೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು ಅದನ್ನು ಬಿಸಾಕಿ ನಾವು ಹಾಗೆ ತಗೊಂಡಂಗೆ ಆಗುತ್ತೆ ಇನ್ನು ಅರಿಶಿನವನ್ನು ಮಳೆಗಾಲದಲ್ಲಿ ತಗೊಳ್ತೀವಿ ಅಂತಾದರೆ ಆವಾಗ ಕಾಳು ಮೆಣಸಿನ ಜೊತೆಗೆ ತೆಗೆದುಕೊಂಡ್ರೆ ಹೆಚ್ಚು ಹೆಲ್ಪ್ಫುಲ್ ಯಾಕೆಂದರೆ ಡೈಜೆಷನ್ ಸ್ವಲ್ಪ ಕಡಿಮೆ ಅದು ಪವರ್ ಕಡಿಮೆ ಆಗಿರುತ್ತೆ ಈ ಮಳೆಗಾಲದಲ್ಲಿ ಹಾಗಾಗಿ ನಾವು ಅರಿಶಿನದ ಜೊತೆಗೆ ಸ್ವಲ್ಪ ಕಾಳುಮೆಣಸನ್ನು ಬಳಕೆ ಮಾಡಬಹುದು ಯಾರಿಗ್ಯಾರಿಗೆ ಕಾಳುಮೆಣಸು ತುಂಬ ಉಷ್ಣ ಆಗುತ್ತೋ ಅಂಥವರು ಹಿಪ್ಪಲಿಯನ್ನು ಬಳಕೆ ಮಾಡಬಹುದು ಆಮೇಲೆ ಬೇಸಿಗೆಯಲ್ಲಿ ಅರಿಶಿನವನ್ನು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು ಯಾಕೆಂದರೆ ಹಾಲು ತಂಪು ಮಾಡುತ್ತೆ ಹಾಲಿಗೆ ಸ್ನಿಗ್ಧ ಗುಣ ಇದೆ ಹಾಗಾಗಿ ಬೇಸಿಗೆಯಲ್ಲಿ ಹಾಲಿನ ಜೊತೆಗೆ ಹೆಲ್ಪ್ ಆಗುತ್ತೆ ಇನ್ನು ಚಳಿಗಾಲದಲ್ಲಿ ಆದಷ್ಟು ತುಪ್ಪದ ಜೊತೆಗೆ ಅಥವಾ ಹಾಲಿನ ಜೊತೆಗಾದರೂ ಪರವಾಗಿಲ್ಲ ತುಪ್ಪದ ಜೊತೆಗಾದರೆ ಇನ್ನೂ ಹೆಚ್ಚು ಹೆಲ್ಪ್ ಆಗುತ್ತೆ ಇದು ಅರಿಶಿನವನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಯಿತು ಇನ್ನು ಎರಡನೆಯದು ಯಾವ್ಯಾವ ರೋಗಗಳಲ್ಲಿ ಹೇಗೆ ಬಳಕೆ ಮಾಡಬೇಕು ಉದಾಹರಣೆಗೆ ನಾನು ಆಗಲೇ ಹೇಳಿದ್ದೆ ಡಯಾಬಿಟೀಸಲ್ಲಿ ಅರಿಶಿನ ತುಂಬ ಒಳ್ಳೆಯದು ಅಂತ ಹರಿದ್ರ ಪ್ರಮೇಹರಾಣಾಂ ಶ್ರೇಷ್ಠಂ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ ಸೊ ಅಂದರೆ ಆ ಮೂತ್ರಕ್ಕೆ ಸಂಬಂಧಪಟ್ಟ ರೋಗಗಳಲ್ಲಿ ಅಥವಾ ಈ ಡಯಾಬಿಟೀಸ್ನಂಥ ಸಮಸ್ಯೆಗಳಲ್ಲಿ ಹರಿದ್ರ ಅಂದರೆ ಅರಿಶಿನ ತುಂಬ ಶ್ರೇಷ್ಠವಾದ್ದು ಅಂತ ಅದು ಹೇಗೆ ಬಳಕೆ ಮಾಡಬೇಕು ಅರಿಶಿನ ಮತ್ತು ನೆಲ್ಲಿಕಾಯಿ ನಿಶಾಮಲಕಿ ಅರಿಶಿನ ಮತ್ತು ನೆಲ್ಲಿಕಾಯಿಯನ್ನು ಸಮ ಪ್ರಮಾಣದಲ್ಲಿ ಅಥವಾ ನೆಲ್ಲಿಕಾಯಿಯ ಅರ್ಧದಷ್ಟು ಅರಿಶಿನವನ್ನು ನಾವು ಸೇರಿಸಿದಾಗ ಅದು ನಿಶಾಮಲಕಿ ಚೂರ್ಣ ಆಗುತ್ತೆ ಸಿ ಎರಡನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಇಟ್ಟುಕೊಂಡು ಅದನ್ನು ದಿವಸಕ್ಕೆ ಒಂದು ಚಮಚದಷ್ಟು ನಾವು ತೆಗೆದುಕೊಂಡ್ರೆ ಆವಾಗ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲಿಗೆ ಬರುತ್ತೆ ಅದು ಇಲ್ಲೊಂದು ಎರಡು ಮೂರು ವಿಷಯ ನಾವು ಗಮನಿಸ್ಕೊಳ್ಬೇಕು ಒಂದು
ಶುದ್ಧವಾದ ನಿಜವಾದ ಅರಿಶಿನ ಪುಡಿಯಾಗಿರಬೇಕು. ಇನ್ನೊಂದು, ಈ ನೆಲ್ಲಿಕಾಯಿ ಚೂರ್ಣ ಮಾಡುವಾಗ ಆ ನೆಲ್ಲಿಕಾಯಿಯ ಬೀಜವನ್ನು ತೆಗೆದು ಬಿಸಾಕಿ ಉಳಿದ ಏನು ಇದಿರುತ್ತಲ್ಲ ನೆಲ್ಲಿಕಾಯಿಯ ಹೊರಗಡೆಯ ನಿಜವಾದ ಪಲ್ಪ್ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಪುಡಿಯನ್ನು ಮತ್ತು ಈ ಅರಿಶಿನ ಪುಡಿಯನ್ನು ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು. ಮಾರ್ಕೆಟಲ್ಲಿ ಸಿಗುವಂತಹ ನೆಲ್ಲಿಕಾಯಿಯ ಚೂರ್ಣದಲ್ಲಿ ಯೂಶ್ವಲಿ ಈ ಬೀಜವನ್ನು ಕೂಡ ಯೂಸ್ ಮಾಡಿರ್ತಾರೆ. ಹಾಗಾಗಿ ಅದು ಅಷ್ಟು ಹೆಲ್ಪ್ ಆಗೋ ಅಂದರೆ ಇಷ್ಟರ ಮಟ್ಟಿಗೆ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀವೇ ಮಾಡಿಕೊಂಡ್ರೆ ಹೆಚ್ಚು ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಡಯಾಬಿಟಿಸ್ ಇದೆಯೋ ಅಂಥವರೆಲ್ಲ ಇದನ್ನು ಸೇವನೆ ಮಾಡಬೇಕು. ಅದರಿಂದ ಡಯಾಬಿಟಿಸ್ ಕಂಟ್ರೋಲ್ ಇರಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ನಿಮ್ಮ ಮೆಡಿಸಿನ್ಸ್ ನೀವೇನು ತೊಗೊಳ್ತಿರೋ ಅದನ್ನು ಬಿಟ್ಟುಬಿಡಿ ಅಂತ ಅರ್ಥ ಅಲ್ಲ, ಅದನ್ನು ತೊಗೊಳ್ಳಲೇಬೇಕಾಗತ್ತೆ. ಇನ್ನು ಒಂದು ಡಿಟಾಕ್ಸಿಫಿಕೇಶನ್ ಸಲುವಾಗಿ ನೀವು ಅರಿಶಿನವನ್ನು ತೆಗೆದುಕೊಳ್ಳುತ್ತೀರಿ ಅಂತ. ಅರಿಶಿನ ಅದ್ಭುತವಾದಂತಹ ಒಂದು ಡಿಟಾಕ್ಸಿಫೈಯರ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾಗಿ ಅರಿಶಿನವನ್ನು ಡಿಟಾಕ್ಸಿಫಿಕೇಶನ್ಗೆ ತಗೊಳ್ತಾ ಇದ್ದರೆ ಅದನ್ನು ಹಾಲಲ್ಲಿ ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಶುದ್ಧವಾದ ಹಾಲು ತುಂಬ ಒಳ್ಳೆಯ ಡಿಟಾಕ್ಸಿಫೈಯರ್. ಮತ್ತು ಅರಿಶಿನವನ್ನು ನಾವು ನಿತ್ಯ ಸೇವನೆ ಮಾಡುವಾಗ ಅರಿಶಿನದ ಗುಣಗಳನ್ನು ಗುಣದಿಂದ ನಮಗೇನಾದರೂ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ ಅಂದರೆ ಅದಕ್ಕೆ ಹಾಲೋದನ್ನು ತಡೀತದೆ. ಹಾಗಾಗಿ ಈ ಗೋಲ್ಡನ್ ಮಿಲ್ಕ್ ಅಥವಾ ಅರಿಶಿನದ ಹಾಲು ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಚರ್ಮದ ರೋಗಗಳಲ್ಲಿ, ಚರ್ಮ ರೋಗದಲ್ಲಿ ಎರಡು ರೀತಿಯಲ್ಲಿ, ಒಂದು ಹೊರಗಡೆ ಹಚ್ಚಲಿಕ್ಕೆ, ಇನ್ನೊಂದು ನಾವು ಹೊಟ್ಟೆಗೆ ತೆಗೆದುಕೊಳ್ಳಲಿಕ್ಕೆ. ಹೊಟ್ಟೆಗೆ ತೆಗೆದುಕೊಳ್ಳುವಾಗ ನೀವು ಈಗ ನಿಮ್ಮ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಬಳಕೆ ಮಾಡಿದ್ರೆ ಹೆಚ್ಚು ಒಳ್ಳೆಯದು. ಹೀಗೇ ಮಾಡ್ತೀರಿ, ಆವಾಗವಾಗ ತಗೊಳ್ತೀರಿ, ಚರ್ಮ ಸಲುವಾಗಿ ನೀವು ಅದನ್ನು ಬಳಕೆ ಮಾಡ್ಕೊಳ್ತೀರಿ ಅಂತಾದರೆ ಅರಿಶಿನದ ಜೊತೆಗೆ ಸ್ವಲ್ಪ ಅರಿಶಿನ, ಈಗ ಅರಿಶಿನ ಒಂದು ಅರ್ಧ ಚಮಚ ಹಾಕ್ಕೊಳ್ತೀರಿ ಅಂತಾದರೆ ಈ ಉಳಿದ ನಾನು ಹೇಳುವಂಥ ಐಟಮ್ಸನ್ನು ಒಂದು ಎಲ್ಲ ಸೇರಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಕಿ ಅದನ್ನು ಸ್ವಲ್ಪ ಬಿಸಿನೀರಿಗೆ ಹಾಕಿ ಎಲ್ಲವನ್ನು ಕುಡಿದ್ರೆ ಹೆಲ್ಪ್ ಆಗುತ್ತೆ. ಅಂದರೆ ಅರಿಶಿನ, ತ್ರಿಫಲಾ ಚೂರ್ಣ, ಅಮೃತ ಬಳ್ಳಿಯ ಚೂರ್ಣ, ಬೇವಿನ ಚೂರ್ಣ ಇಂಥವನ್ನು ಹಾಕ್ಕೊಳ್ಬೋದು. ಆದರೆ ಅವರವರ ಬಾಡಿ ನೇಚರಿಗೆ ತಕ್ಕ ಹಾಗೆ ನಾವು ಇದರಲ್ಲಿ ಬದಲಾವಣೆ ಮಾಡಬೇಕಾಗತ್ತೆ. ಆದರೆ ಸಾಮಾನ್ಯವಾಗಿ ಚರ್ಮ ವ್ಯಾಧಿ ಇರುವಂಥವರು ಇದನ್ನು ಬಳಕೆ ಮಾಡಬಹುದು. ನೀವು ನೀರಿಗೆ ಅಂತ ಹೇಳಿದ್ರಲ್ಲ, ಆಗ ಹಾಲಿಗೆ ಅಂತ ಹೇಳಿದ್ರೆ ಈಗ ನೀರಿಗೆ ಅಂತ ಹೇಳ್ತಿದ್ದೀರಿ. ನೀವು ನೀರಿಗೆ ಅದನ್ನು ಕದಡಿ ಸಂಪೂರ್ಣವಾಗಿ ತೆಗೆದುಕೊಳ್ತೀರಿ ಅಂದರೆ ಪರವಾಗಿಲ್ಲ. ಕಷಾಯ ಮಾಡಿ ಕೆಳಗಡೆಯ ಉಳಿದದ್ದನ್ನು ಬಿಟ್ಟು ಸೋಸ್ಕೊಂಡು ಕುಡಿತೀರಿ ಅಂದರೆ ಮಾತ್ರ ಎಲ್ಲದೂ ಸಿಗೋದಿಲ್ಲ. ಮತ್ತು ತ್ರಿಫಲ ಚೂರ್ಣ ಎಲ್ಲ ಹಾಕುವಾಗ ನಾವು ಹಾಲಿಗೆ ಹಾಕ್ಕೊಂಡು ಕುಡಿಬಾರ್ದು. ಹಾಗಾಗಿ ನೀವು ಇದನ್ನು ಬಿಸಿನೀರಿಗೆ ಅಥವಾ ಬೇಕಿದ್ದರೆ ಸ್ವಲ್ಪ ಜೇನುತುಪ್ಪದಲ್ಲಿ ಕಲಸಿ ಅದನ್ನು ಸೇವನೆ ಮಾಡ್ಬೋದು. ಜೇನುತುಪ್ಪಕ್ಕಿಂತ ತುಪ್ಪದಲ್ಲಿ ಕಲಸಿ ಅದನ್ನು ಸೇವನೆ ಮಾಡಿದರೆ ಹೆಲ್ಪ್ ಆಗುತ್ತೆ. ಇನ್ನು ಎಕ್ಸ್ಟರ್ನಲಿ ಅದನ್ನು ಅಪ್ಲೈ ಮಾಡುವಾಗ ಅದು ಈಗ ಕೀವ ಬರ್ತಾ ಇದೆ ಅಥವಾ ನೀರು ಬರ್ತಿದೆ ಚರ್ಮದ ಸಮಸ್ಯೆಯಲ್ಲಿ ಅಂತಾದರೆ ಆವಾಗ ಅದನ್ನು ಡ್ರೈ ಪೌಡರನ್ನೇ, ಅರಿಶಿನದ ಪುಡಿಯನ್ನೇ ಹಚ್ಚಬಹುದು ಅಥವಾ ಅರಿಶಿನವನ್ನು ತೇಯ್ದು ಹಚ್ಚಬಹುದು. ಆದರೆ ಒಂದು ವೇಳೆ ತುಂಬ ಡ್ರೈನೆಸ್ ಇದೆ, ಈಗ ಮುಖದಲ್ಲಿ ತುಂಬ ಡ್ರೈನೆಸ್ ಇದೆ, ಆದರೆ ಅರಿಶಿನವನ್ನು ಹಚ್ಕೊಳ್ಬೇಕು ಅಂತಾದರೆ ಆವಾಗ ಹಾಲಿನ ಜೊತೆಗೆ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಅಥವಾ ಎಣ್ಣೆ ಅಥವಾ ತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಯಾಕೆಂದರೆ ಆಲ್ರೆಡಿ ಅರಿಶಿನಕ್ಕೆ ಒಣಗಿಸುವ ಗುಣ ಇದೆ, ಡ್ರೈನೆಸ್ ಅದರ ಕ್ವಾಲಿಟಿ. ಹಾಗಿರುವಾಗ ನಾವು ಅದನ್ನು ಅಪ್ಲೈ ಮಾಡಿದರೆ ಡೈರೆಕ್ಟಾಗಿ ಹಾಗೆ ನೀರಿನಲ್ಲಿ ಕಲಸಿ ಅಪ್ಲೈ ಮಾಡಿದರೆ ಇನ್ನೂ ಡ್ರೈನೆಸ್ ಹೆಚ್ಚಾಗುತ್ತೆ. ಇನ್ನು ಅಲರ್ಜಿಯಲ್ಲಿ, ಅಲರ್ಜಿಕ್ ರೈನೈಟಿಸ್, ವಿಶೇಷವಾಗಿ ಅಲರ್ಜಿಕ್ ರೈನೈಟಿಸಲ್ಲಿ ಅಂದರೆ ಪದೇ ಪದೇ ಸೀನ್ ಬರುತ್ತೆ, ತಂಪು ಗಾಳಿಗೆ ಹೋದರೆ, ಧೂಳಿಗೆ ಹೋದರೆ ಸೀನ್ ಬರುತ್ತೆ, ಮೂಗಲ್ಲಿ ನೀರು ಎಳಿಯತ್ತೆ, ತಲೆಭಾರ ಆಗುತ್ತೆ, ಇಂತಹ ಕಂಪ್ಲೇಂಟ್ ಇರುವಂಥವರು, ಚಿಕ್ಕ ಚಿಕ್ಕದಕ್ಕೂ ಅಲರ್ಜಿ ಆಗತ್ತೆ ಅನ್ನುವಂಥವರು ಅರಿಶಿನವನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಆವಾಗ ತುಂಬ ಅನುಕೂಲ ಆಗುತ್ತೆ. ಅದು ಹೇಗೆ ಅಂತಂದರೆ, ಸ್ವಲ್ಪ ಡೈಲ್ಯೂಟ್ ಮಾಡಿದಂತಹ ಹಾಲಿದೆ ಅಂದರೆ ಸ್ವಲ್ಪ ಒಂದು ಒಂದು ಲೋಟ ಹಾಲಿಗೆ ಇನ್ನೊಂದು ಲೋಟ ನೀರು ಹಾಕಿ ಅಥವಾ ಅರ್ಧ ಲೋಟ ಹಾಲಿಗೆ ಅರ್ಧ ಲೋಟ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಆ ಬಿಸಿ ಇರುವಂಥ ಹಾಲನ್ನು ಹಾಲಿಗೆ ಒಂದು ಅರ್ಧ ಚಮಚವೋ ಚಿಕ್ಕ ಚಮಚದಲ್ಲಿ ಒಂದು ಚಮಚವೋ ಅರಿಶಿನವನ್ನು ಸುಮಾರು ಒಂದು ಗ್ರಾಮ್ನ ಆಗುವಷ್ಟು ಅರಿಶಿನವನ್ನು ಹಾಕಿ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಅದರಿಂದ ಅಲರ್ಜಿ ಇದು ತುಂಬ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಅಟ್ಲೀಸ್ಟ್ ಒಂದು 50% ಆದರೂ ಕಂಟ್ರೋಲಿಗೆ ಬರಲೇಬೇಕು. ಮತ್ತು ಹೊರಗಡೆ ಹೋಗುವಾಗ, ಧೂಳಿಗೆ ಹೋಗುವಾಗ ಅಥವಾ ತಂಪಿಗೆ ಹೋಗುವಾಗ ಸ್ವಲ್ಪ ತುಪ್ಪದಲ್ಲಿ ಅರಿಶಿನದ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು ಚಮಚ ತುಪ್ಪ ಹಾಕಿದರೆ ಒಂದು ಎರಡು ಚಿಟಿಕೆ ಅರಿಶಿನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಿಶ್ರಣವನ್ನು ಮೂಗಿನ ಎರಡು ಹೊಳ್ಳೆಯ ಒಳಗಡೆ ಬಳಿದುಕೊಂಡು ಹೋದರೆ ಒಳ್ಳೆಯದು. ಒಂದು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ದಿವಸ ಇರಿಟೇಷನ್ ಫೀಲ್ ಆಗ್ಬೋದು, ಆದರೆ ಆಮೇಲೆ ಅದು ರೂಢಿ ಆಗುತ್ತೆ. ಇದರಿಂದ ಕೂಡ ಅಲರ್ಜಿಯನ್ನು ಕಂಟ್ರೋಲ್ ಮಾಡ್ಕೊಳ್ಬೋದು. ಇನ್ನೊಂದು ವಿಧಾನ ಏನು ಅಂತಂದರೆ, ಮೂಗು ಕಟ್ಟಿದೆ, ಮೂಗಲ್ಲಿ ನೀರು ಇಳಿತಾ ಇದೆ, ತಲೆ ಭಾರ ಇದೆ ಅಂತಾದರೆ ಆಗ ಬಾಣಲೆಯಗೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಅದು ಬಿಸಿ ಇರುವಾಗಲೇ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಆ ಉಗಿ ಬರುತ್ತಲ್ಲ ಆ ಉಗಿಯನ್ನು ನಾವು ಮೂಗಿನ ಮೂಲಕ ತೆಗೆದುಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಕಣ್ಣು ಮುಚ್ಚಿ ಮೂಗಿನಲ್ಲಿ ಆ ಉಗಿಯನ್ನು ತೆಗೆದುಕೊಳ್ಬೇಕು. ಇದು ಕೂಡ ತುಂಬ ಹೆಲ್ಪ್ ಆಗುವಂಥದ್ದು. ಸೊ ಇದು ಅಲರ್ಜಿಕ್ ರೈನೈಟಿಸ್ಗೆ ಆಯಿತು. ಇನ್ನು ಬೊಜ್ಜಿರುವಂಥವರು
ಸಾಧ್ಯ ಅರಿಶಿನವನ್ನು ಬಳಕೆ ಮಾಡೋದು ತುಂಬ ಹೆಲ್ಪ್ಫುಲ್. ಆದರೆ ಅರಿಶಿನವನ್ನು ಬಳಕೆ ಮಾಡುವಾಗ ಅದರ ಜೊತೆಗೆ ಒಂದು ಅರ್ಧ ಲೋಟ ಬಿಸಿ ನೀರಿಗೆ ಅಥವಾ ಬೆಚ್ಚಗಿನ ನೀರಿಗೆ, ಬಿಸಿ ಬಿಸಿ ನೀರು ಬೇಡ, ಬೆಚ್ಚಗಿನ ನೀರಿಗೆ, ಎಸ್ಪೆಷಲಿ ಹೊಟ್ಟೆಯ ಬೊಜ್ಜು ಎಲ್ಲ ಇರುವಂಥವರು, ತುಂಬ ಏನು ಅನವಶ್ಯಕ ಫ್ಯಾಟ್ ಜಾಸ್ತಿ ಇದೆ ಅಂತ ಆದರೆ, ಒಂದು ಅರ್ಧ ಲೋಟ ಬೆಚ್ಚಗಿನ ನೀರಿಗೆ ಸ್ವಲ್ಪ ತ್ರಿಫಲ ಚೂರ್ಣ, ಭದ್ರಮುಷ್ಟಿಯ ಪುಡಿ ಒಂದು ಅರ್ಧರ್ಧ ಚಮಚ, ಆಮೇಲೆ ಅರಿಶಿನ ಸುಮಾರು ಅರ್ಧದಿಂದ ಒಂದು ಚಮಚ ಆಗುವಷ್ಟು, ಒಂದು ಚಮಚ ಜೇನುತುಪ್ಪ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಅದು ಕೂಡ ಈ ಬೊಜ್ಜು ಕಡಿಮೆ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಭದ್ರಮುಷ್ಟಿ ತಂಪು ಮಾಡೋದ್ರಿಂದ ಈ ಉಳಿದವ್ರದ ಉಷ್ಣ ಗುಣ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತು ಭದ್ರಮುಷ್ಟಿಗೆ ಬೊಜ್ಜನ್ನು ನಿವಾರಿಸುವ ಗುಣ ಕೂಡ ಇದೆ. ಇನ್ನು ಮೂರನೇದಾಗಿ, ಕ್ಯಾನ್ಸರ್ ಪ್ರಿವೆನ್ಷನ್ನಲ್ಲಿ ಅರಿಶಿನ ಹೇಗೆ ಕೆಲಸ ಮಾಡುತ್ತೆ, ಕ್ಯಾನ್ಸರ್ ತಡೆಯುವಲ್ಲಿ ಮತ್ತು ನಿವಾರಣೆ ಮಾಡುವಲ್ಲಿ ಅಂತ. ಕ್ಯಾನ್ಸರನ್ನು ತಡೆಯುತ್ತೆ ಯಾಕೆ ಅಂತಂದರೆ, ಅದರಲ್ಲಿರುವಂಥ ಕರ್ಕ್ಯುಮಿನ್ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ, ಕ್ಯಾನ್ಸರ್ ಸೆಲ್ಸ್ ಗ್ರೋ ಆಗಿದ್ದಂಗೆ ನೋಡ್ಕೊಳ್ಳುತ್ತೆ, ಕ್ಯಾನ್ಸರ್ ಬರೋದನ್ನು ಭಾಳಷ್ಟು ಪ್ರಮಾಣದಲ್ಲಿ ತಡೆಯಬಹುದು ಅನ್ನೋದು ರಿಸರ್ಚ್ ಮೂಲಕ ಪ್ರೂವ್ ಆಗಿರುವಂಥ ವಿಷಯ. ಹಾಗಾಗಿ ನಾವು ಅರಿಶಿನವನ್ನು ಆಹಾರದಲ್ಲಿ ಬಳಕೆ ಮಾಡಬೇಕು. ಅರಿಶಿನವನ್ನು ಎಷ್ಟು ಸಾಧ್ಯವೋ ಅಷ್ಟು ನಾವು ನಿತ್ಯ ಬಳಕೆ ಮಾಡ್ತಾ ಹೋದರೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಒಂದು ವೇಳೆ ಬಂದುಬಿಟ್ಟಿದೆ, ನಾನು ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ ಅಂತಾದರೆ, ಮೊದಲನೇದಾಗಿ ಅರಿಶಿನದ ಕಾರಣದಿಂದಾಗಿ ಕ್ಯಾನ್ಸರ್ ಗ್ರೋ ಆಗುವಂಥ ವೇಗ ಕಡಿಮೆ ಆಗುತ್ತೆ. ಅದು ಒಂದು ತುಂಬ ಹೆಲ್ಪ್ ಆಗುವಂಥದ್ದು, ತುಂಬ ಬಹಳ ಫಾಸ್ಟಾಗಿ ಕ್ಯಾನ್ಸರ್ ಗ್ರೋ ಆಗೋದಿಲ್ಲ. ಎರಡನೇದಾಗಿ, ಕ್ಯಾನ್ಸರ್ಗೆ ನೀವು ತಗೊಳ್ತಿರುವಂಥ ಟ್ರೀಟ್ಮೆಂಟ್ಸ್, ರೇಡಿಯೋಥೆರಪಿ ಇರ್ಬೋದು ಅಥವಾ ಕೀಮೋಥೆರಪಿ ಇರ್ಬೋದು, ಇಂತಹ ಥೆರಪಿಗಳಿಂದ ಆಗುವ ಸೈಡ್ ಎಫೆಕ್ಟ್ಸನ್ನು ಕಡಿಮೆ ಮಾಡಲಿಕ್ಕೆ, ಆ ಥೆರಪಿಗಳಿಂದಾಗಿ ನಮ್ಮ ದೇಹದಲ್ಲಿ ಏನೇನು ವಿಷ ದೇಹಕ್ಕೆ ಸೇರುತ್ತಲ್ಲ, ಆ ವಿಷದ ಎಫೆಕ್ಟನ್ನು ಕಡಿಮೆ ಮಾಡಲಿಕ್ಕೆ ಈ ಅರಿಶಿನ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಕ್ಯಾನ್ಸರ್ ಪ್ರಿವೆನ್ಷನ್ನಲ್ಲಿ, ಕ್ಯಾನ್ಸರನ್ನು ಅದರ ಗ್ರೋತನ್ನು ಅದರದ್ದು ಗ್ರೋತಿನ ಎಕ್ಸಲರೇಷನನ್ನು ಕಡಿಮೆ ಮಾಡುವಲ್ಲಿ, ಮತ್ತು ಕ್ಯಾನ್ಸರ್ ನ ಟ್ರೀಟ್ಮೆಂಟಲ್ಲಿ, ಹೀಗೆ ಇದೆಲ್ಲ ವಿಷಯದಲ್ಲೂ ಅರಿಶಿನ ಹೆಲ್ಪ್ಫುಲ್. ಹಾಗಾಗಿ ಕ್ಯಾನ್ಸರ್ ರೋಗಿಗಳಿಗೆ ಅರಿಶಿನ ಒಂದು ರೀತಿಯ ಅಮೃತ ಸಮಾನವಾದ್ದು ಅಂತ ಹೇಳ್ಬೋದು. ಇನ್ನು ನಾಲ್ಕನೇದಾಗಿ, ಕೆಲವು ಮುನ್ನೆಚ್ಚರಿಕೆಗಳನ್ನು ತಗೊಳ್ಬೇಕು ಅಂತ ಹೇಳಿದ್ದೆ. ಏನು ಆ ಮುನ್ನೆಚ್ಚರಿಕೆ ಅಂದರೆ, ಅರಿಶಿನದಿಂದ ಕ್ಯಾನ್ಸರ್ ಬರಬಹುದು. ಅರೆ, ಇಷ್ಟೊತ್ತು ಪುರಾಣ ಮಾಡಿದ್ದೆಲ್ಲ ಏನು ಹಾಗಾದರೆ ಅಂತ ನೀವು ಕೇಳ್ಬೋದು. ಇಷ್ಟೊತ್ತು ಅರಿಶಿನ ಕ್ಯಾನ್ಸರ್ಗೆ ಒಳ್ಳೆಯದು ಅಂತ ಹೇಳಿ ಈಗ ಮುನ್ನೆಚ್ಚರಿಕೆ ಪ್ರಿಕಾಷನ್ ಅರಿಶಿನದಿಂದ ಕ್ಯಾನ್ಸರ್ ಬರ್ಬೋದು ಅಂತ ಹೇಳ್ತಿದ್ದೀರಲ್ಲ. ಎಸ್, ಅರಿಶಿನದಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಕೂಡ ರಿಸರ್ಚಲ್ಲಿ ಹೇಳಿದ್ದಾರೆ. ಆದರೆ ಯಾವ ಅರಿಶಿನ? ನಾವು ಈಗ ಎಲ್ಲ ಬೈ ಮಾಡ್ತಿರುವಂಥ ಅಂಗಡಿಗಳಲ್ಲಿ ಸಿಗುವಂಥ ಅರಿಶಿನ, ಬಹುತೇಕ ಕಡೆಗಳಲ್ಲಿ ಅಂಥದ್ದೇ ಅರಿಶಿನ ಸಿಗುವುದು. ಅದು ಎಂಥ ಅರಿಶಿನ ಅಂತಂದರೆ, ಅರಿಶಿನದ ಬಣ್ಣ ಇರುತ್ತೆ, ಆದರೆ ಅರಿಶಿನದ ಗಿಡದಿಂದ ತೆಗೆದಿರುವಂಥ ಅದರ ಬೇರಿನ ಇಂದ ಮಾಡಿರುವಂಥದ್ದು ಆಗಿರೋದಿಲ್ಲ. ಅಥವಾ ಕೆಲವೊಮ್ಮೆ ಅರಿಶಿನದ ಕೊಂಬು ಅಂತ ಕೊಡ್ತಾರೆ, ಯಾವುದೋ ತುಂಡಿಗೆ ಅರಿಶಿನದ ಬಣ್ಣ ಬಳಿದಿರ್ತಾರೆ. ಇಂಥವುಗಳಿಂದ ಕ್ಯಾನ್ಸರ್ ಬರೋದು ಪಕ್ಕ ಆಗಿದೆ. ಯಾಕೆಂದರೆ ಕ್ಯಾನ್ಸರ್ ಬರುತ್ತೆ ಸಹಜವಾಗಿ, ಯಾಕೆಂದರೆ ಅದು ಅರಿಶಿನವೇ ಅಲ್ಲ, ಅರಿಶಿನದ ಬಣ್ಣ. ಹಾಗಾಗಿ ನಾವು ಅಂಥದ್ದನ್ನು ತಗೊಳ್ಬಾರ್ದು. ನಾವೆಲ್ಲರಿಗೂ ಹೇಳ್ತಿದ್ವಿ ಏನಂತಂದರೆ, ಅರಿಶಿನದ ಪೌಡ್ರ್ ತೊಗೊಳ್ಬೇಡಿ, ಅರಿಶಿನದ ಕೊಂಬು ತಂದುಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಅಂತ. ಇತ್ತೀಚೆಗೆ ಯಾವ ಮಟ್ಟ ಕೇಳಿದ್ದಾರೆ ಅಂತಂದರೆ, ನೀವು ಚಾಪೆ ಕೆಳಗೆ ತೂರಿದರೆ ನಾವು ರಂಗೋಲಿ ಕೆಳಗೆ ತೂರ್ತೇವೆ ಅನ್ನೋ ಥರ ಅರಿಶಿನದ ಕೊಂಬನ್ನು ಆರ್ಟಿಫಿಷಿಯಲಿ ತಯಾರು ಮಾಡ್ತಾರೆ. ಹಾಗಾಗಿ ಯಾರಾದರೂ ಹಳ್ಳಿಯಲ್ಲಿ ನಿಮ್ಮ ಪರಿಚಯ ಇರೋರು ತಯಾರು ಮಾಡಿದರೆ, ಅಂಥವರಿಂದ ಅರಿಶಿನವನ್ನು ಖರೀದಿ ಮಾಡಿ. ಅಥವಾ ನೀವು ಹಳ್ಳಿಗಳಿಗೆ ಹೋಗಿ ಅಲ್ಲಿಂದ ಅರಿಶಿನವನ್ನು ಖರೀದಿ ಮಾಡಿ. ಯಾಕೆ ಅಂತಂದರೆ, ಅರಿಶಿನ ಅಂಗಡಿಗಳಲ್ಲಿ ತೆಗೆದುಕೊಂಡಾಗ ತುಂಬ ಕಾಳಜಿ ಬೇಕು. ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಟೆಸ್ಟ್ಸ್ ಇದೆಯಾ ಅಂತ ನಾನು ಬೇಕಾದರೆ ಅದರ ಬಗ್ಗೆ ಯೋಚನೆ ಮಾಡಿ ಮುಂದೊಂದಿನ ವಿಡಿಯೋ ಮಾಡ್ತೇನೆ. ಅರಿಶಿನ ನಿಜವಾಗಿದ್ದು ಅಂತ ಗೊತ್ತು ಮಾಡೋದು ಹೇಗೆ ಅಂತ. ಇನ್ನು ಐದನೇದಾಗಿ, ಅರಿಶಿನದಿಂದ ಆಗುವ ಸೈಡ್ ಎಫೆಕ್ಟ್ಸ್ ಏನು? ಅರಿಶಿನದ ಗುಣಗಳ ಬಗ್ಗೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ. ಅದರಲ್ಲಿ ಹೇಳಿದ್ದೆ, ಅರಿಶಿನಕ್ಕೆ ಉಷ್ಣ ಗುಣ ಇದೆ, ರೂಕ್ಷ ಗುಣ ಇದೆ ಅಂತ. ಉಷ್ಣ ಗುಣ ಅಂದರೆ ನಮಗೆ ಗೊತ್ತಿದೆ, ರೂಕ್ಷ ಅಂತಂದರೆ ಡ್ರೈ ಮಾಡುತ್ತೆ ಅಂತ. ಹಾಗಾಗಿ ಈ ಡ್ರೈನೆಸ್ ಆ ಕ್ವಾಲಿಟಿ ಇರೋದ್ರಿಂದ ಮತ್ತು ಉಷ್ಣ ಗುಣ ಇರುವ ಕಾರಣದಿಂದಾಗಿ ಇದು ನಮ್ಮ ದೇಹಕ್ಕೆ ಕೆಲವು ಸಮಸ್ಯೆಗಳನ್ನು ಉಂಟು ಮಾಡ್ಬೋದು. ಆ ಕಾರಣದಿಂದಾಗಿಯೇ ಒಳ್ಳೆಯ ಪ್ರಯೋಜನವನ್ನು ಕೊಡುತ್ತೆ. ಆದರೆ ಅದನ್ನು ಸ್ವಲ್ಪ ಹೆಚ್ಚಾಗಿ ಬಳಕೆ ಮಾಡಿದಾಗ ಅಥವಾ ಬೇಸಿಗೆ ಸಮಯದಲ್ಲಿ ಉಷ್ಣ ಪ್ರಕೃತಿ ಇರುವವರಿಗೆ ಇದು ತೊಂದರೆ ಕೊಡಬಹುದು. ಹಾಗಾಗಿ ಇದನ್ನು ನಾವು ಅತಿಯಾಗಿ ಸುಮ್ಮನೆ ಬಳಕೆ ಮಾಡೋದಲ್ಲ. ಇದಕ್ಕೆ
ಅದಕ್ಕೆ ಏನೇನು ನಾವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು, ಅದನ್ನು ಉಷ್ಣ ಆಗದಿದ್ದ ಹಾಗೆ, ಅದ್ರ ಡ್ರೈನೆಸ್ ಅನ್ನು ಕಡಿಮೆ ಮಾಡೋ ಹಾಗೆ, ಅರಿಶಿನದಿಂದ ಎಲ್ಲ ಪ್ರಯೋಜನಗಳು ಸಿಗಬೇಕು. ಆದರೆ ಅದರಿಂದ ಆಗುವ ಈ ನೆಗೆಟಿವ್ ಎಫೆಕ್ಟ್ಸ್ ಹೋಗಬೇಕು. ಇದು ಆಯುರ್ವೇದದ ಸ್ಪೆಷಾಲಿಟಿ. ಇದು ಆಯುರ್ವೇದದ ಔಷಧಿಗಳನ್ನು ತಯಾರು ಮಾಡುವಾಗ ಅಥವಾ ಆಯುರ್ವೇದದ ಔಷಧಿಯನ್ನು ಬಳಕೆ ಮಾಡುವಾಗ ಆ ಔಷಧದಿಂದ ಆಗುವ ಪ್ರಯೋಜನಗಳು ಸಿಗೋ ಥರ, ಆ ಔಷಧದಿಂದ ಆಗುವ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋ ಥರ ಹಲವಾರು ಸಂಸ್ಕಾರಗಳನ್ನು ಕೊಡ್ತಾರೆ. ಉದಾಹರಣೆಗೆ ಹಾಲಿಗೆ ಜೇನುತುಪ್ಪವನ್ನು ಹಾಕ್ಕೊಂಡು ಕುಡಿಯೋದು. ಇದರಿಂದ ಜೇನುತುಪ್ಪದ ಎಲ್ಲ ಗುಣ ಸಿಗತ್ತೆ, ಆದರೆ ಜೇನುತುಪ್ಪದ ಉಷ್ಣ ಗುಣದಿಂದ ಸಮಸ್ಯೆ ಆಗೋದಿಲ್ಲ. ಹೀಗೆ ಸೊ ಈ ಇದಕ್ಕೆ ಏನು ಮಾಡಬೇಕು ಅಂತಂದರೆ, ನಿಮಗೆ ಫ್ರೆಶ್ ಅರಿಶಿನ ಸಿಕ್ಕಿದರೆ ತುಂಬ ಒಳ್ಳೆಯದು, ಅದನ್ನು ಜಜ್ಜಿ ಅದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಬೋದು. ಇಲ್ಲಾಂದರೆ ಈ ಥರದ ಡ್ರೈ ಪೌಡರ್ ಸಿಕ್ಕಿದರೂ ಕೂಡ ಆ ಪೌಡರನ್ನು ತುಪ್ಪದಲ್ಲಿ ಸ್ವಲ್ಪ ಹುರಿಬೇಕು, ಕಪ್ಪಾಗುವವರೆಗಲ್ಲ, ಜಸ್ಟ್ ಒಂದು ಸಾರಿ ಸ್ವಲ್ಪ ಅದನ್ನು ಆ ತುಪ್ಪದಿಂದ ಅದಕ್ಕೆ ಸಂಸ್ಕಾರ ಕೊಡಬೇಕು. ಅಷ್ಟಾದ ಮೇಲೆ ಅದನ್ನು ಆ ಅರಿಶಿನವನ್ನು ಒಂದು ಸ್ವಲ್ಪ ಹಾಲಿನಲ್ಲಿ ಕುದಿಸಬೇಕು. ಎಲ್ಲಿಯವರೆಗೆ? ಅದು ಚೆನ್ನಾಗಿ ಪೌಡರ್ ಫಾರ್ಮ್ಗೆ ಮತ್ತೆ ಬರೋವರೆಗೆ, ಹಾಲಿನಲ್ಲಿ ಖೋವಾ ಥರ ಆಗಿ ಅದು ಸ್ವಲ್ಪ ಬಿಡಿ 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 ಬಿಡಿಯಾಗಿ ಪೌಡರ್ ಫಾರ್ಮಿಗೆ ಬರೋವರೆಗೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ಆದರೆ ಇಲ್ಲಿ ಒಂದು ಕಾಳಜಿ ಇಟ್ಕೊಳ್ಬೇಕು ಏನಂತಂದರೆ, ಈ ಥರ ನಾವು ಕುದಿಸಿ ಪೌಡರ್ ಮತ್ತು ಮಾಡಿ ಇಟ್ಕೊಂಡಂತಹ ಅರಿಶಿನ ಸ್ವಲ್ಪ ಮಟ್ಟಿಗೆ ಅಲ್ಲಿ ಹಾಲಿನ ಅಂಶ ಇದ್ದರೂ ಕೂಡ ಕೆಲವೇ ದಿನಗಳಲ್ಲಿ ಹಾಳಾಗಿ ಹೋಗುತ್ತೆ. ಹಾಗಾಗಿ ಇದು ಒಂದು ಕಾಳಜಿಯನ್ನು ನಾವು ಇಟ್ಕೊಳ್ಳೇಬೇಕು. ಅದಿಲ್ಲ ಅಂದರೆ ಈ ಥರ ಮಾಡಿದ ಅರಿಶಿನದಿಂದ ಉಷ್ಣ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಅರಿಶಿನವನ್ನು ನಿತ್ಯ ತೆಗೆದುಕೊಳ್ಳೋದ್ರೆ ಯಾವ ಡೋಸಲ್ಲಿ ತಗೊಳ್ಬೇಕು? ಒಂದು ದಿನಕ್ಕೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಅಡಲ್ಟ್ 500 mg ಒಂದು ಗ್ರಾಮ್ವರೆಗೆ ಅರಿಶಿನವನ್ನು ಯಾವ ಯೋಚನೆಯಲ್ಲಿ ತೆಗೆದುಕೊಳ್ಬೋದು. 1 gram ಅರಿಶಿನವನ್ನು ನಿತ್ಯ ಸೇವನೆ ಮಾಡಿದರೆ ಏನೂ ಸಮಸ್ಯೆ ಆಗೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ನಾವು 2 gram, 3 gram, 4 gramವರೆಗೂ ಹೇಳೋದಿರುತ್ತೆ. ಅದು ಅವರವರ ದೇಹದ ತೂಕ ಅಥವಾ ಬೊಜ್ಜು ಇದರ ಮೇಲೆ ಅನುಗುಣ ಅದಕ್ಕೆ ಅವಲಂಬಿತವಾಗಿರುತ್ತೆ. ನೀವೇ ಬೇಕಾದರೆ ಒಂದು ಪ್ರಯೋಗ ಮಾಡಿ ನೋಡ್ಬೋದು. ದಿವಸ 1 gram ತಗೊಳ್ಳೋದು, ನಿಮಗೆ ಏನು ಉಷ್ಣ ಆಗಲಿಲ್ಲ ಅನಿಸ್ರೆ ನಿಧಾನವಾಗಿ ಅದನ್ನು 1.5 gram ನೀವು ಏರಿಕೆ ಮಾಡ್ಕೊಳ್ಬೋದು. ಅದಕ್ಕಿಂತ ಜಾಸ್ತಿ ತಗೊಳ್ಳೋದಿದ್ದರೆ ಒಂದ್ಸಲ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಮತ್ತು ಎಷ್ಟೋ ಜನ ಏನಂದ್ಕೊಳ್ತಾರೆ ಅಂತಂದರೆ, ನಾವು ಅರಿಶಿನವನ್ನು ತಗೊಳ್ಳಿ ಅಂತ ಹೇಳಿ ಇದನ್ನು ನಾವು ಸಾಂಬಾರಲ್ಲಿ ಬಳಕೆ ಮಾಡ್ತೇವೆ ಅಂತ. ಸಾಂಬಾರಲ್ಲಿ ನೀವು ಹಾಕೋದು ಹೆಚ್ಚೆಂದರೆ 1/2 ಚಮಚ ಅರಿಶಿನ. ಅದನ್ನು ಆ ಸಾಂಬಾರನ್ನು ಮನೆಯಲ್ಲಿ 5-6 ಜನ ಎಲ್ಲರೂ ಊಟ ಮಾಡಿ ಮತ್ತೆ 1/2 ಸಾಂಬಾರು ಹಾಗೆ ಇರೋದನ್ನು ಅದನ್ನು ಚೆಲ್ಲಿ, ಆಗ ನಿಮಗೆ ಎಷ್ಟು ಅರಿಶಿನ ಸಿಕ್ಕ ಹಾಗಾಯಿತು. ನಾವು ಸಾಂಬಾರಲ್ಲಿ ಬಳಕೆ ಮಾಡ್ತೇವೆ ಅಂತ ನೆಪ ಹೇಳಿ ಅರಿಶಿನದ ಬಳಕೆಯನ್ನು ಬಿಡಬೇಡಿ. ಸಪರೇಟಾಗಿ ಮತ್ತೆ ಅರಿಶಿನವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಮತ್ತು ಕೊನೆಯದಾಗಿ ಮಾಡರ್ನ್ ರಿಸರ್ಚಸ್ ಏನೇನು ಹೇಳ್ತವೆ. ಮಾಡರ್ನ್ ರಿಸರ್ಚಸ್ ಅರಿಶಿನದ ಮೇಲೆ ತುಂಬ ದೊಡ್ಡ ಪ್ರಮಾಣದಲ್ಲಾಗಿದೆ. ಎಸ್ಪೆಷಲಿ ಅಲರ್ಜಿಕ್ ರೈನೈಟಿಸ್, ಸ್ಕಿನ್ ಡಿಸೀಸಸ್, ಡಯಾಬಿಟೀಸ್, ಕ್ಯಾನ್ಸರ್, ಈ ಥರದ ಬಹುತೇಕ ಕಾಯಿಲೆಗಳನ್ನು ಇದು ಗುಣ ಮಾಡುತ್ತೆ ಅನ್ನೋದು ಪ್ರೂವ್ ಆಗಿರುವಂಥ ವಿಷಯ. ಎಲ್ಲ ರಿಸರ್ಚ್ಗಳಲ್ಲಿ ಪ್ರೂವ್ ಆಗಿರುವಂಥ ವಿಷಯ. ಇದಕ್ಕೆ ಹಲವಾರು ದಾಖಲೆಗಳು ಕೂಡ ನಮಗೆ ಸಿಗ್ತವೆ, ನೀವು ಗೂಗಲ್ ಸರ್ಚ್ ಮಾಡಿ ಕೂಡ ನೋಡ್ಕೊಳ್ಬಹುದು. ಸೊ ಅರಿಶಿನ ಬಗ್ಗೆ ಬಹುತೇಕ ಎಲ್ಲ ತಿಳ್ಕೊಂಡಿದ್ದೇವೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.